ವಿಜಿ ಸಾಕು ಕಣೋ ಈಗಲೇ ಪಾಪ ಹುಡುಗಿ ತುಂಬಾ ನೊಂದ್ಕೊಂಡಿದ್ದಾಳೆ ಅವಳಿಗೆ ಇನ್ನಷ್ಟು ನೋವು ಕೊಡಬೇಡಪ್ಪ ಗೀತಾ ವಿಜಿ ನಿನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ನೀನು ಇಲ್ಲಿ ಹೆಚ್ಚೋತಿರೋದು ಬೇಡಮ್ಮ ಹೊರಡು ಅವನ ಕೋಪ ಎಲ್ಲ ಕಮ್ಮಿ ಆದ್ಮೇಲೆ ಮತ್ತೆ ಬಾ ಹೋಗಮ್ಮ गीता वन निमिष निन्न हत्र ओंदु मुख्यवाद विषयन केळला बेड्वा अंत योचने माड्तिद्दे आद्रे ईग याको मनसु तडीता इल्ल केळ्बिड्तीनि नीनु नन्ननेनो केट्टवळु कोलेगार्ति मत्तोंदु अंत हेळदे ओप्पिकोळ्तीनि आद्रे नन्न मगळु निनगे एनम्म माडिद्लु अवळ जीवन जोते याकम्म हीगे आटाड्दे अत्ते नीव एन हेल्तिदिरा नान याक श्रुति जीवन जोते आटाडली गीता नीनु नन्न विषयक्के बंदे नान निन्न क्षमिसिदे आद्रे एलेक्षन नल्लि गेल्लोदक्कोस्कर नन्न मगळन्न अड्ड इट्कोंडु अध्यक्ष स्थानक्के ननगू नामिनेशन माडोदक्के बिडदे तंत्र रूपिसिदियल्ल अदन्न मात्र नन्न कैयल्लि जीर्णिसिकोळ्ळोदक्के आग्ता इल्लम्म याक गीता ನನ್ನ ಮಗಳು ನಿನಗೆ ಏನಮ್ಮ ಅನ್ಯಾಯ ಮಾಡಿದ್ಲು ಅವಳು ನಿನ್ನ ತಂಗಿ ಇದ್ದ ಹಾಗೆ ನೀನು ಅವಳ ಹತ್ರ ಹೀಗೆ ಮಾಡಬಹುದಾ ಅಮ್ಮ ಶ್ರುತಿ ಬಗ್ಗೆ ನನ್ನ ಕನಸಲ್ಲೂ ಕೆಟ್ಟದಾಗ ಬಯಸದೋಳಲ್ಲ ಅಂತದ್ರಲ್ಲಿ ನಾನು ಹೇಗಮ್ಮ ಕೊಲೆ ಮಾಡ್ತೀನಿ ಗೀತಾ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಬೇರೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಬೇರೆ ಯಾರೇ ಅನುಮಾನ ಪಟ್ಟಿದ್ರು ನನಗೆ ಬೇಜಾರ ಆಗ್ತಿರಲಿಲ್ಲ ಆದ್ರೆ ವಿಜಿ ನನ್ನ ಮೇಲೆ ಅನುಮಾನ ಪಟ್ಟು ಹೊಡೆದನಲ್ಲ ತುಂಬಾ ಬೇಜಾರ ಆಗ್ತಿದೆ ಅಲ್ಲಮ್ಮ ಅಧಿಕಾರಕ್ಕೋಸ್ಕರ ನಾನು ಇಷ್ಟೊಂದು ಕೀಳ್ಮಟ್ಟ ಕೇಳಿತಿನ ಅದೇಗಮ್ಮ मनलू चना गु सारी नमगड़ो अ भयदेलातर इू सहज अल नाद स्वर्ण अम्मी विजि ताम कल्कू हीग विजि नो इत वर्ष पड़गदाने ಆದ್ರೂ ನನ್ನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಯಾಕೆ ಕೆಡುವುದ ಅಂತ ತುಂಬಾ ಬೇಜಾರಾಗ್ತಿದೆ ಗೀತಾ ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಿಲ್ಲ ಹಾಗಂತ ಅಳಿಯಂದ್ರೆ ತಪ್ಪಿಲ್ಲ ಅಂತಾನು ನಾನು ಸಮರ್ಥಿಸ್ಕೊತಿಲ್ಲ ಏನೋ ಸಮಯ ಸಂದರ್ಭ ಹೀಗೆ ಆಗ್ಬಿಟ್ಟಿದೆ ಹೀಗೆಲ್ಲ ಆಗಿರೋದು ಯಾಕೆ ಗೊತ್ತಾ ನೀನು ಆ ಜೈಲಲ್ಲಿ ಇರೋ ಕೈದಿಗಳ ಸಹವಾಸ ಮಾಡಿರೋದಕ್ಕೆ इन मुंदे नीनु जेलिगे होगोद बेड ननगद इष्ट इल्ल येनो गोत्तिल्लदे ओंद तप्पु नडेदु होगिदे आदरे इन मुंदे अदन्न मर्तु जीवन माडोदर बग्गे गमन कोडु विजी इवत्तु मनेगे अद्यारो एस्पी भवानी अन्नोरु बंदिद्रु तुंबा रूडागि मातादिद्रु अवरु मातादो विधान आगलि और आटिट्यूड आगे ननूर इष्ट आगे मावन कोले केस ओप्सारंते अद्न कर्स अस्ेना नान इन्ेन अंत गाबरी आगद ऐन विजी इन केरलेस विषय नुंचे गा आगे गु आक्चुअली अपन केस मूव आगो नाने तने विजी ऐन हेल्तिया नहीं इंस्पेक्टर नाने कोले रेंजुक मतड़ू ನೀನಿಗ್ಲೇ ಸರೆಂಡರ್ ಆದ್ರೆ ನಿಮಗೆ ಶಿಕ್ಷೆ ಕಡಿಮೆ ಆಗುತ್ತೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರು ಗೀತಾ ಅಪ್ಪನ ಕೇಸ್ ಅಲ್ವಾ ಎಲ್ಲ ಕ್ಲಿಯರ್ ಆಗಿದ್ರೆ ಒಳ್ಳೇದು ನೀನು ಕೋಪ ಮಾಡ್ಕೊಳ್ಳದೆ ಅವರು ಕೇಳ್ತಿರೋ ಹಾಗೆ ನಡೆಕೋ ಅದರಿಂದ ಅವರಿಗೂ ಒಳ್ಳೇದು ನಮಗೂ ಒಳ್ಳೇದು ಅವರು ಇನ್ವೆಸ್ಟಿಗೇಷನ್ ಗೆ ಕೋಆಪರೇಟ್ ಮಾಡು
ಅಲ್ಲ ವಿಜಯ್, ಒಂದು ನಿಮಿಷ ಇರಿ. ಇವನಿಗೂ ನನ್ನ ಮೇಲೆ ಸಂದೇಹ ಬಂದ್ಬಿಡ್ತ ವಿಜಿ. ನೀನು ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ನಂಬದೆ ಹೋದ್ರು ನೀ ನನ್ನನ್ನು ನಂಬ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನಿವತ್ತು ಆಡಿದ ಮಾತು ನನ್ನ ಮನಸ್ಸಲ್ಲಿ ಗಾಸಿ ಉಂಟು ಮಾಡಿಬಿಡ್ತು. ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಜಿ. ತಂಗಿಯಮ್ಮ, ಓ ತಂಗಿಯಮ್ಮ, ಸುಧಾರಾಣಿ ಜೈಲಲ್ಲಿ ಚಂದ್ರಿಕನ್ ಭೇಟಿಯಾಗಿದ್ದಾಳಂತಂದ್ರೆ ನಮ್ಗೆ ಆಪತ್ತು ತಪ್ಪಿದ್ದಲ್ಲ ತಂಗಿಯಮ್ಮ, ಮುಂದೇನ್ ಮಾಡೋಣ? ಬರೀ ವಿಷಯನ ಕೇಳೆ ನೀನು ಇಷ್ಟು ಗಾಬರಿ ಆಗ್ತಿದ್ಯಲ್ಲ. ಅವಳು ಹೇಳಿದ ಒಂದೊಂದು ಮಾತನ್ನು ಕೇಳಿ ನಾನು ಅದು ಹೇಗೆ ಜೀರ್ಣಿಸ್ಕೊಂಡಿರ್ಬೋದು ಅಂತ ಯೋಚನೆ ಮಾಡು. ಅಯ್ಯಪ್ಪ ಭಗವಂತ. ಆದ್ರೀಗ ತುಂಬಾ ಭಯ ಕಾಡಕ್ಕೆ ಶುರುವಾಗಿದೆ. ಭಾನುಮತಿಗೆ ನನಗೆ ಹಳೆ ನೆನಪುಗಳು ಬರ್ತಿವೆ ಅಂತ ಗೊತ್ತಾಗಿದೆ. ನಾನು ಎಲ್ಲಿ ಮೊದಲಿನ ಥರ ಆಗ್ಬಿಡ್ತೀನಿ ಅಂತ ಅವಳಲ್ಲಿ ಆತಂಕ ಶುರುವಾಗಿದೆ. ನಾನು ಚಂದ್ರಿಕಾನ್ ವಿಷಯನ ಹೇಳಬಾರ್ದಿತ್ತು ಅಂತ ನನಗೀಗ ಅನ್ನಿಸ್ತಿದೆ. ಭಾನುಮತಿ ಒಳ್ಳೆಯವಳಲ್ಲ, ನಂಗೆ ಹಳೆ ನೆನಪು ಬರಬಾರ್ದು ಅಂತ ತಾನೇ ನನಗೆ ಯಾವುದೋ ಮಾತ್ರೆ ಕೊಡಿಸ್ತಾ ಇದ್ಲು. ಗೀತಾ, ಒಂದು ರೀತಿ ನೀನು ಯಾವುದೇ ಮಾತ್ರೆಗಳನ್ನ ತಿನ್ನಬೇಡಿ ಅಂತ ಹೇಳಿದ್ದು ಒಳ್ಳೆಯದಾಯಿತು. ಅದರಿಂದಾನೇ ನಂಗೆ ಹಳೆ ನೆನಪುಗಳು ಬರ್ತಿದೆ. ಆದರೆ ಈಗ ಅದೇ ಭಾನುಮತಿಗೆ ದೊಡ್ಡ ಸಮಸ್ಯೆ ಆಗಿದೆ. ಗೀತಾ, ನಾನು ಲಾಯರ್ ಆಗಿದ್ದೆ ಅಂತ ಕೂಡ ಅವಳ ಹತ್ರ ಹೇಳಿಬಿಟ್ಟೆ ಅಮ್ಮ. ಅತ್ತೆ, ನೀವು ಆಲ್ಮೋಸ್ಟ್ ಮೊದಲಿನಾಗೆ ಆಗ್ತಿದ್ದೀರಾ. ನಿಮ್ಮ ಬದಲಾವಣೆನ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆದರೆ ನೀವು ಭಾನುಮತಿ ಹತ್ರ ನಿಮ್ಮ ಬಗ್ಗೆ, ನಿಮಗೆ ನೆನಪು ಬರ್ತಿರೋದ್ರ ಬಗ್ಗೆ ಹೇಳಬಾರ್ದಿತ್ತು ಅನಿಸ್ತಿದೆ. ಭಾನುಮತಿಗೆ ಸಂಬಂಧಪಟ್ಟಿರೋ ಎಷ್ಟೋ ವಿಷಯಗಳು ನನಗೆ ಗೊತ್ತು. ಆದರೆ ಅದನ್ನೆಲ್ಲ ನೀವೇ ರೀಕಾಲ್ ಮಾಡ್ಕೋಬೇಕನ್ನೋದು ನನ್ನ ಆಸೆ. ಇಷ್ಟೆಲ್ಲ ಕೊಟ್ಟಿರೋ ದೇವರು ಇನ್ನುಳಿದಿರೋ ನೆನಪನ್ನ, ಹಳೆ ಜೀವನನ ಕೊಡದೆ ಇರ್ತಾನ? ಆದರೆ ನನಗೀಗ ಅದೇ ಭಯ ಕಾಡೋಕ್ಕೆ ಶುರುವಾಗಿದೆ. ಇಷ್ಟೆಲ್ಲ ತಿಳಿದಿದೆ ಅಂತ ಭಾನುಮತಿಗೆ ಏನಾದರೂ ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾಳ? ಬೇಕಿದ್ರೆ ನನ್ನನ್ನು ಕೊಂದು ಅದನ್ನು ನಿಮ್ಮ ಮೇಲೋ ವಿಜಯ್ ಮೇಲೇನೋ ಹಾಕೋಕ್ಕೆ ಅವಳು ಹೇಸೋದಿಲ್ಲ ಅಮ್ಮ. ನೀನು ವಿಜಿ ಆದಷ್ಟು ಬೇಗ ಮದುವೆ ಆದರೆ ನಂಗೆ ಅರ್ಧ ಚಿಂತೆ ಕಡಿಮೆ ಆಗತ್ತೆ. ನನ್ನ ಜೀವನ ಹೇಗೋ ಅರ್ಧ ಮುಕ್ಕಾಲು ಭಾಗ ಕಳೆದೋಗಿದೆ. ಈಗ ನೀವು ಹೊಸ ಜೀವನ ಶುರು ಮಾಡಬೇಕಿರೋರು, ನೀವು ನೆಮ್ಮದಿಯಾಗಿರ್ಬೇಕು, ನನಗಷ್ಟೇ ಸಾಕು. ಅಯ್ಯೋ ಅತ್ತೆ, ಏನು ಹೀಗೆ ಮಾತಾಡ್ತಿದ್ದೀರಾ? ನೀವು ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ ಇರಲ್ವಾ? ಆದರೂ ನಿನ್ನನ್ನು ಮೆಚ್ಕೋತೀನಿ, ಯಾಕೆ ಹೇಳೋ? ಒಂದೇ ಒಂದು ಸನ್ನೆಯಲ್ಲಿ ಎಲ್ಲಾನು ಅರ್ಥ ಮಾಡಿಕೊಂಡು ಸತ್ಯನ ಬಾಯಿ ಬಿಡ್ಲಿಲ್ವಲ್ಲ, ಅದಕ್ಕೆ. ವೆರಿ ಗುಡ್, ನಿನ್ನನ್ನು ಮೆಚ್ತೀನಿ. ಇಷ್ಟು ದಿನ ನಿನ್ನ ಮಗನ್ನ ಕೊಲ್ಲದೆ ಯಾಕೆ ಸುಮ್ಮನೆ ಬಿಟ್ಟಿದ್ದೆ ಗೊತ್ತಾ? ಐ ನೂ ಇಟ್, ಐ ವೆರಿ ವೆಲ್ ನೂ ಇಟ್. ಇಂಥ ಒಂದು ಕೆಟ್ಟ ಸನ್ನಿವೇಶ ಬರುತ್ತೆ, ಅಜಾನುಬಾಹು ಥರ ಇದ್ದ ಸೂರ್ಯಪ್ರಕಾಶನ್ನೇ ಅಡ್ರೆಸ್ ಇಲ್ಲದೆ ಇರೋ ಜಾಗಕ್ಕೆ ಒಂದೇ ಒಂದು ಕ್ಲೂ ಇಲ್ಲದೆ ಇರೋ ರೀತಿ ಪಾರ್ಸಲ್ ಮಾಡಿದ್ದೀನಿ. ಅಂಥದ್ರಲ್ಲಿ ನಿನ್ನ ಮಗ ನನಗೊಂದು ಲೆಕ್ಕನ ಬಚ್ಚ. ಇವನಿನ್ನೂ ಬಚ್ಚ. ನೀನೇನಾದರೂ ಅವ್ರಿವ್ರ ಹತ್ರ ಸತ್ಯ ಹೇಳ್ತೀನಿ, ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅನ್ನೋ ಹರಸಾಹಸಕ್ಕೇನಾದರೂ ಕೈ ಹಾಕುತ್ತೀಯೋ, ಕಾವೇರಿಲಿ ಹರಿಯೋದು ಬರೀ ನೀರಲ್ಲ, ನಿನ್ನ ಮಗನ ರಕ್ತ.